ನಾನು ಉಮರ್ ಶರೀಫ್ ಅವರಿಂದ ಸರ್ ನಂದೊಂದು ಸಿಂಪಲ್ ಪ್ರಶ್ನೆ ಇದೆ ಸರ್ ಶರಿಯತ್ ಲಾನ ತಾವು ಒಪ್ತೀರಾ ನೇರವಾದ ಪ್ರಶ್ನೆ ತಮಗೆ ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ರಾ ಅರವಿಂದ್ ಅವರೇ ಶರಿಯತ್ ಅಂದ್ರೆ ನಾವು ಕನ್ನಡದ ಅನುವಾದ ನೋಡಕ್ ಹೋದ್ರೆ ಆದ್ರೆ ಅನುವಾದ ಬಂದು ಕಾನೂನು ಅಂತ ಆಗತ್ತೆ ಹಾಗಾಗಿ ಇವತ್ತು ಪ್ರಪಂಚದಲ್ಲಿ 50ಕ್ಕೆ ಮೇಲೆ ಇಸ್ಲಾಮಿನ ಕಾನೂನನ್ನು ಪಾಲಿಸುವ ಕಂಟ್ರೀಸ್ ಉಂಟು ದೇಶಗಳು ಉಂಟು ಅದರಲ್ಲಿ ಮಲೇಷ್ಯಾ ಕೂಡ ಶರಿಯತ್ ಅನ್ನು ಫಾಲೋ ಮಾಡುತ್ತೆ ಸೌದಿ ಅರೇಬಿಯಾ ಕೂಡ ಶರಿಯತ್ ಅನ್ನು ಫಾಲೋ ಮಾಡುತ್ತೆ ಮತ್ತೆ ಲಿಬಿಯಾ ಆಗಲಿ ಎಲ್ಲಾ ಕಡೆನೂ ಶರಿಯತ್ ಫಾಲೋ ಆಗುತ್ತೆ ಆದ್ರೆ ಏನಂದ್ರೆ ಒಂದೊಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ನೀವು ನೋಡ್ತೀರಾ ಆದ್ರೆ ಬರೀ ತೀವ್ರ ಅಂದ್ರೆ ಬಹಳ ತೀವ್ರ ನೋಡೋದು ಅದು ಬಂದು ನೋಡೋದು ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ಅಲ್ಲಿ ಇರುವ ಶರಿಯಾ ಅದರಲ್ಲಿ ಬಹಳ ತಪ್ಪಿದೆ ಶಿಕ್ಷಣ ಅದೇ ನಾನು ಅದು ಅಫ್ಘಾನಿಸ್ತಾನ್ನಲ್ಲಿ ಮಾಡುವ ಶರಿಯಾದ ಹೆಸರಲ್ಲಿ ಮಾಡುವ ಅನಾಹುತ ಇದೆಲ್ಲ ಬಹಳ ದೊಡ್ಡ ದುರಂತ ಅಂತ ಹೇಳ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಶಿಕ್ಷಣ ಕೊಡಬಾರದಂತ ನಿರ್ಧಾರ ತಗೊಂಡಿರೋದಕ್ಕೆ ಎಲ್ಲಿಂದ ಅವ್ರಿಗೆ ಆಧಾರ ಸಿಕ್ತು ಯಾವಾಗಲೂ ಪುರಾಣ ಮತ್ತೆ ಪ್ರವಾದಿಯ ವಚನ ಅಂತ ಹೇಳೋರು ಅಲ್ಲಿ ಹೆಂಗಸರಿಗೆ ಶಿಕ್ಷಣ ಕೊಡದೇ ಇರೋದಕ್ಕೆ ಎಲ್ಲಿಂದ ಆಧಾರ ತಗೊಂಡು ಬರಕಾಗುತ್ತೆ ಹಾಗಾಗಿ ಅವ್ರು ಮಾಡಿದ್ದು ಅತಿ ದೊಡ್ಡ ತಪ್ಪಾಗಿದೆ ಶರಿಯದ ಹೆಸರಿನಲ್ಲಿ ತಪ್ಪು ಮಾಡಿದ್ರೆ ಅವ್ರು ಬಹಳ ದೂರ ಇದಾರೆ ಅಂತ ಹೇಳ್ತೀನಿ ನಾನು ಸರ್ ರಕ್ತಪಾತವನ್ನ ಮಾಡಿ ಅಂತ ಶರಿಯತ್ ಹೇಳುತ್ತಾ ಸರ್ ಇತರ ವಿಷಯಗಳು ರಕ್ತಪಾತವನ್ನ ಮಾಡಿ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೊನ್ನೆ ಯಾರೋ ನೈಲ್ ಪಾಲಿಶ್ ಹಚ್ಚಿಕೊಂಡಿದ್ರು ಅಂತ ಬೆರಳು ಕತ್ತರಿಸಿದ್ದಾರೆ ಮೊನ್ನೆ ನಡೆದಿರೋದು ನಾನು ಎಕ್ಸಾಗರೇಟ್ ಮಾಡಿ ಹೇಳ್ತಾ ಇಲ್ಲ ಇದನ್ನ ಶರಿಯತ್ ಹೇಳುತ್ತಾ ಇಂಥದ್ದು ಯಾರು ಅಂದ್ರೆ ಬೆರಳಿಗೆ ಲಿಪ್ಸ್ ಏನೋ ಅದು ನೈಲ್ ಪಾಲಿಶ್ ಹಾಕಿದಕ್ಕೋಸ್ಕರ ಬೆರಳನ್ನು ಕತ್ತಿಸುವ ಕ್ರೂರಿ ಆದವನು ಅವನು ಇಂಡಿಯಾನಲ್ಲಿ ಇದ್ರೆ ಅವನು ನಾವು ನೇಣಿಗಾಕ್ಸಬೇಕು ಅವನು ಇಂಡಿಯಾನಲ್ಲಿ ಇದ್ರೆ ಅವನನ್ನು ನೇಣಿಗೆ ಹಾಕಿಸ್ಬೇಕಂತ ಹೇಳ್ತೀನಿ ಶರಿಯಾದ ಹೆಸರಿನಲ್ಲಿ ಇಂಥ ಹಾಗಾದ್ರೆ ನಿಮ್ಮ ಮಾತಿನ ಪ್ರಕಾರ ತಾಲಿಬಾನಿಗಳು ಶರಿಯತ್ ಕಾನೂನನ್ನ ಶರಿಯತ್ ಕಾನೂನು ಅಂದ್ರೆ ನಾನು ತಿಳ್ಕೊಂಡಿರೋ ಪ್ರಕಾರ ದೇವರ ಕಾನೂನು ದೇವರೇ ಮಾಡಿರ್ತಕ್ಕಂಥ ಕಾನೂನು ಅನ್ನೋ ಅರ್ಥ ಬರುತ್ತೆ ದೇವರು ಮಾಡಿರುವ ಕಾನೂನನ್ನ ತಾಲಿಬಾನಿಗಳು ಧ್ವಂಸ ಮಾಡ್ತಾ ಇದ್ದಾರೆ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ತಾವೇನು ಹೇಳ್ತೀರಾ ಇವಾಗ ನಾನು ಏನು ಹೇಳ್ಕೊಂಡು ಬರ್ತೀನಿ ಅಂದ್ರೆ ನಾನು ಇವಾಗ ಶರಿಯತ್ನಲ್ಲಿ ಕೆಲವರು 50% ಸರಿಯಾಗಿ ಫಾಲೋ ಮಾಡ್ತಾರೆ 50% ತಪ್ಪಾಗಿ ಅರ್ಥ ಮಾಡ್ಕೊಂಡು ಫಾಲೋ ಮಾಡ್ತಾರೆ ಹಾಗೆ ಕೆಲವು ವಿಷಯದಲ್ಲಿ ಅವ್ರು ಹೇಳುವ ಮಾತು ಸರಿಗಿರಬಹುದು ಆದ್ರೆ ಹಲವಾರು ವಿಷಯದಲ್ಲಿ ತಪ್ಪಾಗಿದೆ ಅದರಿಂದ ಅನಾಹುತ ಆಗ್ತಿದೆ ಕಂಪ್ಲೀಟ್ ಆಗಿ ಅವರು ಹೇಳೋದೆಲ್ಲ ಅಬ್ದುಲ್ ರಜಾಕ್ ಅವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಅನ್ಕೋತೀನಿ ನಾನು ಮೋಸ್ಟ್ಲಿ ರಜಾಕ್ ಅವರೇ ನಿಮ್ಮ ಮಾತನ್ನ ವಿರಾಮಕ್ಕೂ ಮೊದಲು ನಾನು ಕೇಳ್ತಾ ಇದ್ದೆ ರಜಾಕ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಓಕೆ ಓಕೆ ಫೈನ್ ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ ಮಧುಸೂದನ್ ಸರ್ ತಾವು ಫಿಂಗರ್ ರೈಸ್ ಮಾಡಿದ್ರಿ ರಜಾಕ್ ಅವರು ಅಫ್ಘಾನಿಸ್ತಾನ ಕೊಟ್ಟೋಗ್ಬಿಟ್ರು ಸರ್ ಅವರು ಆದ್ರೆ ನಾನು ಈ ಹಿಂದೆ 96ರಿಂದ 2001ರವರೆಗೆ ಇವರು ಒಂದು ಝಲಕನ್ನ ತೋರಿಸಿದ್ದಾರೆ ಅಲ್ಲಿ ತಾಲಿಬಾನ್ ಆಡಳಿತ ಅಂದ್ರೆ ಏನು ಅಂತ ತೋರಿಸಿದ್ದಾರೆ ಅದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಅವರು ಅದರಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತ ಮ್ಯೂಸಿಕ್ ಇಲ್ಲ ಹಂಗ ನೋಡಿದ್ರೆ ಅಫ್ಘಾನಿಸ್ತಾನದಲ್ಲಿ ಅವರ ಟ್ರೆಡಿಷನಲ್ ಮ್ಯೂಸಿಕ್ ಇದೆ ಆದ್ರೆ ಅದನ್ನ ಅಷ್ಟನ್ನು ಸಹ ಇವರು ಹಾಳು ಮಾಡಿಬಿಟ್ರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಹಾಳು ಮಾಡಿದ್ರು 92ರಲ್ಲಿ ಆ ಮುಲ್ಲಾ ಉಮರ್ ಯಾರಿದ್ದಾನೆ ಆತ 100,000 ಶಿಲ್ಪಗಳು ಬೌದ್ಧ ಶಿಲ್ಪಗಳು ಇವರೆಲ್ಲ ಹೇಳ್ತಾರೆ ಅಫ್ಘಾನಿಸ್ತಾನದ ಮೂಲ ನಿವಾಸಿಗಳು ಮುಸಲ್ಮಾನರು ಅಂತ ಅಲ್ಲ ಇವ್ ಕೇವಲ 1200-1300 ವರ್ಷ ಆಯ್ತು ಅಷ್ಟೇನೆ ಇಸ್ಲಾಂ ಬಂದು ಅಲ್ಲಿದ್ದಂತ ಬೋಮಿಯನ್ ಬೌದ್ಧ ವಿಗ್ರಹಗಳು 2,500 ವರ್ಷಗಳ ಹಳೆಯದು ಇಸ್ಲಾಂ ಬರೋದಕ್ಕಿಂತ ಮುಂಚೆ ಅಫ್ಘಾನಿಸ್ತಾನ ಇರ್ಬೋದು ಮತ್ತೆ ಇಡೀ ಮಿಡ್ಲ್ ಈಸ್ಟ್ ಇರ್ಬೋದು ಅದು ಪೂರ ಟರ್ಕಿ ತನಕ ಮುಂದಕ್ಕೆ ಅದು ಯುರೋಪ್ ತನಕ ಹೋಗುತ್ತೆ ಅಲ್ಲಿವರೆಗೆ ಹಿಂದೂ ಸಂಸ್ಕೃತಿ ಅಲ್ಲಿವರೆಗೂ ತನಕ ಇದ್ದಂತದ್ದು ಬೌದ್ಧ ಸಂಸ್ಕೃತಿ ಅದು ಖಂಡಿತ ಖಂಡಿತ ನಿಮ್ಮ ಮಾತನ್ನ ನಾನು ಒಪ್ತೀನಿ ಮಧುಸೂದನ್ ಸರ್ ನಿಮ್ಮ ಮಾತನ್ನ ನಾನು ಒಪ್ತೀನಿ ಮತ್ತೆ ವಾಪಸ್ ನಾನು ಅಬ್ದುಲ್ ರಜಾಕ್ ಅವರ ಬಳಿ ಬರ್ತಾ ಇದ್ದೀನಿ ರಜಾಕ್ ಅವರೇ ನಿಮಗೊಂದು ಪ್ರಶ್ನೆ ಕೇಳ್ಬೇಕು ನಾನು ವಿರಾಮಕ್ಕೂ ಮೊದಲು ತಾವು ಸಿಕ್ಕಾಪಟ್ಟೆ ಹೇಳಿದ್ರಿ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಲಾ ಬಗ್ಗೆನೂ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಹೆಂಗಿದ್ರು ಅಫ್ಘಾನಿಸ್ತಾನ ಖಾಲಿ ಇದೆ ಸರ್ ದಯವಿಟ್ಟು ಸರ್ಕಾರ ರಚನೆ ಆಗ್ತಾ ಇದೆ ಅಲ್ಲಿ ತಾವು ಹೋಗ್ಬಿಟ್ಟು ದಯವಿಟ್ಟು ಅಫ್ಘಾನಿಸ್ತಾನದಲ್ಲಿ ಒಂದು ಒಳ್ಳೆ ಇವೆಲ್ಲ ಲಾ ಫ್ರೇಮ್ ಮಾಡಿಕೊಡಿ ಹೆಂಗಿದ್ರು ದೇಶ ಖಾಲಿ ಆಗ್ತಾ ಇದೆ ಅಲ್ಲಿ ನಿಮ್ಮಿಂದಾದ್ರೂ ಸ್ವಲ್ಪ ಅನುಕೂಲ ಆಗಲಿ ಅವ್ರಿಗೆ ನೋಡಿ ಅಲ್ಲಿ
ಅಲ್ಲಿ ಪಿಇ ಡಬ್ಲ್ಯೂ ಅಂತ ಒಂದು ರಿಸರ್ಚ್ ಒಂದು ಸರ್ವೆ ನಡೆದಿರುತ್ತೆ ಸರ್ ನನಗೆ ಗೊತ್ತು ಸರ್ ಪಿಇ ಡಬ್ಲ್ಯೂ ರಿಸರ್ಚ್ ಬಗ್ಗೆ ಶರಿಯಾ ಲಾ ಬೇಕು ಇದು ಕೇಳಿ ಫಸ್ಟ್ ಕೇಳಿ 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 99% ಕೇಳಿ ಕೇಳಿ ಸರ್ ಇನ್ನೊಂದು ಇನ್ನೊಂದು ಹೇಳ್ತೀನಿ ನಿಮಗೆ ಇನ್ನ ಜನರಿಗೆ ಬೇಕಾಗಿರೋ ಶರಿಯಾ ಲಾ ಪಿಇ ಡಬ್ಲ್ಯೂ ಶರಿಯಾ ಲಾ ಪಾಲಿಸ್ತಾರೆ ಸತ್ಯಾಸತ್ಯತೆ ಏನು ಅಂತ ಬೇಕಾಗಿಲ್ಲ ನಾನು ಮೊದಲೇ ಹೇಳಿದೆ ನಿಮಗೆ ಆ ದೇಶಕ್ಕೂ ಈ ದೇಶಕ್ಕೆ ನೀವು ಕಂಪ್ಯಾರಿಸನ್ ಮಾಡಬೇಡಿ ನೋಡಿ ನಿಮ್ಮಲ್ಲಿ ಗೊಂದಲಗಳು ಹೇಗಿದೆ ನಿಮ್ಮಲ್ಲಿ ಹೇಗಿದೆ ಅಂತಂದ್ರೆ ರಜಾಕ್ ಅವರು ಗಾಳಿಪಟ ಆಡ್ತಾರೆ ಗೋಮತದೊಂದಿಗೆ ನಿಜವಾದ ಶರಿಯಾ ಲಾ ಏನು ಅಂತಕಂತದನ್ನ ಉಮರ್ ಶರೀಫ್ ಅವರು ಹೆಣ್ಮಕ್ಕಳು ಆಚೆ ಬಂದಿಲ್ಲಾರೆ ನಿಮಗೆ ಯಾಕೆ ತೊಂದ್ರೆ ನಮಗೆಲ್ಲ ತೊಂದ್ರೆ ಆಗ್ತಾ ಇರತಕ್ಕಂತದ್ದು ನಮ್ಮ ದೇಶದಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ಅದರಿಂದ ಆಗ್ತಾ ಇರೋದು ತೊಂದ್ರೆ ಅವರು ಸುಮ್ಮನಿದ್ರೆ ನಾವು ಸುಮ್ಮನಿರ್ತೀವಿ ನಮ್ಮ ದೇಶದಲ್ಲಿ ಕಾಮನಸ್ತಿಯ ಜನ ಇಲ್ಲ ಅಂತ ಕೇಳಿದ್ರೆ ಹೇಳ್ಕೊಳ್ಳಿ ನಮ್ಮ ದೇಶದಲ್ಲಿ ಅದೇ ಮನಸ್ಥಿತಿಯ ಜನ ಇದಾರ ಇಲ್ವಾ ಅಷ್ಟೇಳಿ ಒಂದು ವಾರದ ಹಿಂದೆ ಅಶ್ವಿನಿ ಉಪಾಧ್ಯಾಯ ಮತ್ತಿತರ ಬಿಜೆಪಿಯ ನಾಯಕರು ಸಿನ್ಸಿಯರ್ ಸೆಂಟರ್ ಮಂತರ್ ಮುಂದೆ ನೀವು ಅಲ್ವಾ ದಯವಿಟ್ಟು ಧರ್ಮವನ್ನ ರಕ್ಷಿಸಲ್ಲ ಈ ದೇಶದಲ್ಲಿ ಒಂದು ಯಾವುದೋ ಒಂದು ಯಾವುದೋ ಒಂದು ಸಿಂಗಲ್ ಬಾಂಬ್ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ ದೇಶದಲ್ಲಿ ಸಾವಿರ ಸಾವಿರ ಬಾಂಬ್ಗಳಾಗಿದೆ ನೀವು ಬಹುಸಂಖ್ಯಾತರು ಅಂತ ಹೇಳಿದ್ರೆ ಯಾರು ಅದಕ್ಕೆ ಕಾರಣಕರ್ತರ ಮೇಲೆ ಮಾಲಗಾಂವ್ ಸ್ಫೋಟ ಒಂದು ನಿಮ್ಮ ಬಾಯಲ್ಲಿ ಅರವಿಂದ್ ಅವರೇ ಸಾವಿರ ಇದೆಯಲ್ಲ ಅದಕ್ಕೆ ಯಾರು ಹೇಳ್ತಾರೆ ಯಾರು ಉತ್ತರ ಕೊಡ್ತಾರೆ ಅಲ್ಲಿ ಯಾವ ಶರೀಯತ್ ಕಾನೂನು ಬಂತು ಅಲ್ಲಿ ಯಾವ ಧರ್ಮ ಬಂತು ನೋಡಿ ಈ ಪ್ರಪಂಚದಲ್ಲಿ 59 ಕಂಟ್ರೀಸಲ್ಲಿ ಶರಿಯಾ ಲಾ ಇದೆ ಇಲ್ಲಿಂದ ಸೌದಿ ಅರೇಬಿಯಾ ಹೋದ್ರು ಶರಿಯಾ ಲಾ ಯಮನ್ ಬಹರೇನ್ ಖತರ್ ಎಲ್ಲ ಶರಿಯಾ ಲಾ ಕುವೈತ್ ಹೋಗಿದ್ರೆ ಯಾವತ್ತಾದ್ರು ಯಮನ್ಗೆ ಬಹರೇನ್ ಇಸ್ಲಾಮ್ ತಾಲಿಬಾನ್ ವಿಚಾರಧಾರೆಗಳಿಲ್ಲ ನಿಮಗೆ ನೀವು ಈ ದೇಶದ ವಿಚಾರಧಾರೆಗಳನ್ನ ಮಾತಾಡ್ತಾ ಇದ್ದೀರಾ ಮೊದಲು ತಾಲಿಬಾನ್ ವಿಚಾರಕ್ಕೆ ಬರೋಣ ನಾವು ತಾಲಿಬಾನ್ ವಿಚಾರಕ್ಕೆ ಬರೋಣ ಉಮರ್ ಶರೀಫ್ ಅವ್ರು ಹೇಳ್ತಾರೆ ತಾಲಿಬಾನಿಗಳು ಫಾಲೋ ಮಾಡ್ತಾ ಇರತಕ್ಕಂಥ ಶರಿಯತ್ ಕಾನೂನು ತಪ್ಪು ಇಡೀ ವಿಶ್ವ ಅದನ್ನು ಖಂಡಿಸ್ತಾ ಇದೆ ನೀವ್ಯಾಕೆ ಅದನ್ನ ಖಂಡಿಸ್ತಾ ಇಲ್ಲ ಯಾಕೆ ಸಮರ್ಥನೆ ಮಾಡ್ಕೋತಾ ಇದ್ದೀರಾ ಅದಕ್ಕೆ ನಾನು ಕೇಳಿದ್ದು ನೀವೆಲ್ಲ ಅವ್ರ ಫ್ರೆಂಡ್ಸ ಅಂತ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಅದ್ ಯಾರದು ಖಂಡಿಸ್ತಾ ಇರೋದು ಅವ್ರಿಗೊಂದು ಪ್ರಶ್ನೆ ಕೇಳಿ 20 ವರ್ಷಗಳಿಂದ ಗುಲಾಮರ ತರ ಜೀವನ ಮಾಡ್ತಿದ್ರು 1,72,000 ಜನ ಸತ್ ಹೋದ್ರು ಪ್ರಾಣತ್ಯಾಗ ಆಯ್ತು ಏನ್ ಮಾಡ್ತಿದ್ರು ಈ ಪ್ರಪಂಚದ ಜನ ಪ್ರಶ್ನೆ ಕೇಳಿದ್ರ ಯಾವತ್ತಾದ್ರೂ ಯು ಎನ್ ಬಿಟ್ಟು ಕೇಳ್ತಾ 20 ವರ್ಷ ಗುಲಾಮ ಬರುತ್ತೆ ಅವರೇನೇ ಹೇಳಿ ಆ ಸ್ಥಿತಿ ತಂದ್ಕೊಂಡವ್ರು ಯಾರು ಇಲ್ಲ ಅಮೆರಿಕದವ್ರು ಬಿಟ್ಬಿಟ್ಟು ಉಗ್ರರನ್ನ ತಂದ್ಬಿಟ್ರೆ ಇಷ್ಟೆಲ್ಲ ಆದ್ರೂ ಕೂಡ 99% ಜನ ಅವರೇ ಬೇಕು ಅಂತಾರೆ ಬಾಂಬಿಂಗ್ ಮಾಡ್ತಾರೆ ಅದ್ರಲ್ಲಿ ಒಬ್ಬ ಕೂಡ ಅಫ್ಘಾನ್ ಮೂಲದವನಿರಲ್ಲ 19 ಜನ ವರ್ಲ್ಡ್ ಟ್ರೇಡ್ ಸೆಂಟರ್ ಬಾಂಬಿಂಗ್ ಅಲ್ಲಿ ಇದ್ದವರು ಅದ್ರಲ್ಲಿ ಒಬ್ಬ ಕೂಡ ಅಫ್ಘಾನ್ ಅವರಲ್ಲ ಅಮೆರಿಕ ತನ್ನ ಬಲವನ್ನ ಪ್ರಪಂಚಕ್ಕೆ ಹೋಗಿ ಆಗುತ್ತೆ ಎಲ್ಲ ಸಿಕ್ಕ ಸಿಕ್ಕ ವಿಮಾನ ಬಸ್ಸು ರೈಲು ಎಲ್ಲ ದೇಶ ಬಿಟ್ಟು ಓಡೋಗ್ತಾ ಇದಾರೆ ಅದ್ರ ಜೊತೆಗೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಪಕ್ಕದಲ್ಲಿ ಇರ್ತಕ್ಕಂತ ಯಾವ ರಾಷ್ಟ್ರ ಅವ್ರನ್ನ ಸೇರಿಸ್ಕೋತಾ ಇಲ್ಲ ಇಲ್ಲಿ ನಿಮಗೆ ಪಾಕಿಸ್ತಾನದಲ್ಲಿ ಬಂದಾಗಿದೆ ಅದು ಇಂಟರ್ ಟರ್ಕಿನಲ್ಲಿ ಬಂದಾಗಿದೆ ಉಜ್ಬೇಕಿಸ್ತಾನ ಬಂದಾಗಿದೆ ಇರಾನ್ ಬಂದಾಗಿದೆ ಯಾರನ್ನು ಅಫ್ಘಾನಿಸ್ತಾನ ನಿರಾಶ್ರಿತರನ್ನು ಸೇರಿಸ್ಕೋತಾ ಇಲ್ಲ ಯಾಕೆ ವೈ ಅದಕ್ಕೆ ಉತ್ತರ ಕೊಡಿ ಗಲ್ಫ್ ವಾರ್ ಅದಕ್ಕಿಂತ ಮುಂಚೆ ಕುವೈತ್ ಇಂದ ಜನ ಓಡೋದ್ರು ಇರಾಕ್ ಇಂದ ಜನ ಓಡೋದ್ರು ಒಂದು ನೀವು ಯುದ್ಧ ನೀವು ನೀವು ವಿಚಾರನ ಅಥವಾ ನಿಮಗೆ ತಾಲಿಬಾನ್ ವಿಚಾರಧಾರೆಗಳು ಗೊತ್ತಿಲ್ಲ ಒಂದು ಮಾತು ಹೇಳ್ತೀನಿ ಅಬ್ದುಲ್ ರಜಾಕ್ ನಮ್ಮ ಭಾರತದ ಮಣ್ಣಿನಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಬೇಕು ನಾವಾಗ್ಬಹುದು ನೀವಾಗ್ಬಹುದು ಪುಣ್ಯ ಮಾಡಿರಬೇಕು ಆ ದೃಶ್ಯವನ್ನ ನೋಡಿದಾಗ ಕಣ್ಣಲ್ಲಿ ನಮಗ್ ನೀರು ಬರುತ್ತೆ ಜನ ಅವ್ರಿಗೋಸ್ಕರ ನಾವು ಮರುಗ್ತಾ ಇದೀವಿ ಅಲ್ಲಿನ ನಿರಾಶ್ರಿತರು ಸಂಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಅದು ಇಲ್ಲಿನ ಮಣ್ಣಿನ ಗುಣ